हाय फ्रेंड्स एल्लरिगे बापू बोनाळ यूट्यूब चानल गे स्वागत। इंदु नावु कर्नाटक साहित्यकागे नीडुव अत्युन्नत प्रशस्तियाद पंप प्रशस्ति बग्गे तिळिदुकोळ्ळोण। अदक्किंत मुंचितवागि नम्म यूट्यूब चानल अन्नु प्रथम बारिगे नोड्ता इद्दरे एल्लरू सब्स्क्राइब माडि मत्तु पक्कदल्लिरुव बेल ऐकान मेले क्लिक माडि। इदरिंद नावु माडुव यावुदे होस वीडियोद नोटिफिकेशन निमगे मोदल बारिगे बरुत्तदे। इंदु एनु माडोणप्पा अंद्रे नावु पंप प्रशस्ति बग्गे तिळिदुकोळ्ळोण। ಈ ಪಂಪ ಪ್ರಶಸ್ತಿಯಾದಲ್ರಿ ಪಿ ಎಸ್ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಯಾವುದೇ ಒಂದು ಎಕ್ಸಾಮ್ ಹೋದ್ರೂ ಅದ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ ಕೇಳ್ತಾರ್ರಿ, ಅದು ಈಗ ತಿಳ್ಕೊಳ್ಳೋಣ ನೋಡ್ರಿ. ಪಂಪ ಪ್ರಶಸ್ತಿ ಯಾವ ಪ್ರಶಸ್ತಿ ಅದು? ಪಂಪ ಪ್ರಶಸ್ತಿ. ಹಾಗಾದ್ರೆ ಈ ಪಂಪ ಪ್ರಶಸ್ತಿ ಇದು ಯಾವ ಸ್ಥಾಪನೆ ಆಯ್ತು ಅಂದ್ರೆ 1987 ಸ್ಥಾಪನೆ ಆಯ್ತು ನೋಡ್ರಿ. ಪಂಪ ಪ್ರಶಸ್ತಿ ಯಾವ ಸ್ಥಾಪನೆ ಆಯ್ತ್ರಿ? 1987 ಸ್ಥಾಪನೆ ಆಯ್ತು. ಹಾಗಾದ್ರೆ ಈ ಪಂಪ ಪ್ರಶಸ್ತಿ ಯಾರ ಹೆಸರ ಮೇಲೆ ಸ್ಥಾಪನೆ ಆಯ್ತು ಅಂದ್ರೆ ಇದನ್ನು ಕನ್ನಡದ ಆದಿಕವಿ ಅಂತ ಇದನ್ನು ಕ್ವೆಶ್ಚನ್ ಕೇಳಿರಿ. ಕನ್ನಡದ ಆದಿಕವಿ ಎಂದು ಕರೆಯಲ್ಪಡುವ ಪಂಪನ ಹೆಸರನ್ನ ಸ್ಥಾಪನೆ ಆಯಿತು ನೋಡಿ. ಕನ್ನಡದ ಆದಿಕವಿ ಎಂದು ಕರೆಯಲ್ಪಡುವ ಪಂಪನ ಹೆಸರನ್ನ ಸ್ಥಾಪನೆ ಆಯಿತು. ಹಾಗಾದ್ರೆ ಪಂಪ ಯಾವ ಧರ್ಮದ ಕವಿ ಆಗಿದೆ ಅಂದ್ರೆ ಜೈನ ಧರ್ಮದ ಕವಿ ನೋಡಿ. ಯಾವ ಧರ್ಮದ ಕವಿ ರೀ? ಜೈನ ಧರ್ಮದ ಕವಿ. ಹಾಗಾದ್ರೆ ಪಂಪನ ಎರಡು ಕೃತಿಗಳು ಅದಾವ ರೀ. ಒಂದನೇದು ಆದಿ ಪುರಾಣ. ಯಾವ್ದ್ರಿ ಇದು? ಆದಿ ಪುರಾಣ. ಪಂಪನ ಮೊದಲ ಒಂದು ಕೃತಿ ಯಾವ್ದಂದ್ರೆ ಆದಿ ಪುರಾಣ. ಇನ್ನೊಂದು ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ ಯಾವುದರ ಕೃತಿ? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇವೆರಡು ಕೃತಿ ಯಾವ ಶೈಲಿಯಾಗ ಅದಾವ್ರಿ? ಇವೆರಡು ಕೃತಿ ಚಂಪು ಶೈಲಿಯಲ್ಲಿ ಇದಾವ ನೋಡ್ರಿ. ಯಾವ ಶೈಲಿ ರೀ? ಚಂಪು ಶೈಲಿಯಲ್ಲಿವೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಯಾರ ಕೃತಿಗಳಂದ್ರ ಇವು ಪಂಪನ ಕೃತಿಗಳು. ಯಾವ ಶೈಲಿಯಲ್ಲಿ ಅದಾವ ಅಂದ್ರೆ ಚಂಪು ಶೈಲಿಯಲ್ಲಿ ಅವ. ಆದ್ರೆ ಇವು ಯಾವ ಕವಿಯಾಗಿದ್ರೆ ಜೈನ ಕವಿಯೇ ಆಗಿದ್ದಾರೆ. ಹಾಗಾದ್ರೆ ಇದನ್ನ ಪಂಪ ಪ್ರಶಸ್ತಿಯನ್ನು ಯಾವ ಸಂದರ್ಭದಲ್ಲಿ ನೀಡ್ತಾರಪ್ಪ ಅಂದ್ರ ಬನವಾಸಿಯ ಕದಂಬ ಉತ್ಸವದಲ್ಲಿ ನೀಡ್ತಾರ ನೋಡ್ರಿ. ಬನವಾಸಿಯಲ್ಲಿ ನೆಡುವ ಕದಂಬ ಉತ್ಸವದಾಗ ಯಾವ ಪ್ರಶಸ್ತಿ ನೀಡ್ತಾರ ಅಂದ್ರೆ ಪಂಪ ಪ್ರಶಸ್ತಿ ನೀಡ್ತಾರ್ರಿ. ಹಾಗಾದ್ರೆ ಈ ಪಂಪ ಪ್ರಶಸ್ತಿ ನೀಡುವ ಕ್ಷೇತ್ರ ಯಾವ್ದಂದ್ರ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಆಧರಿಸಿ ಕನ್ನಡ ಸಾಹಿತ್ಯಕ್ಕೆ ಯಾವ ಪ್ರಶಸ್ತಿ ನೀಡ್ತಾರ್ರಿ? ಈ ಪಂಪ ಪ್ರಶಸ್ತಿ ನೀಡ್ತಾರ. ಹಾಗಾದ್ರೆ ಈ ಪಂಪ ಪ್ರಶಸ್ತಿಯನ್ನು ನೀಡುವವರು ಯಾರಪ್ಪ ಅಂದ್ರ ನಮ್ಮ ಕರ್ನಾಟಕ ಸರ್ಕಾರ ನೋಡ್ರಿ. ಯಾವ್ದ್ರಿ? ಕರ್ನಾಟಕ ಸರ್ಕಾರ. ಯಾವ ಪ್ರಶಸ್ತಿ ನೀಡ್ತಾರೆ? ಇದು ಪಂಪ ಪ್ರಶಸ್ತಿಯನ್ನು ನೀಡ್ತದ. ಹಾಗಾದ್ರೆ ಈ ಪಂಪ ಪ್ರಶಸ್ತಿಯ ಒಟ್ಟು ಮತ್ತೆಷ್ಟಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ನೋಡ್ರಿ. ಎಷ್ಟ್ರಿ? 3 ಲಕ್ಷ. ಪ್ರಸ್ತುತ ಈ ಪಂಪ ಪ್ರಶಸ್ತಿ ಮತ್ತೆಷ್ಟಂದ್ರ 3 ಲಕ್ಷ ರೂಪಾಯಿ. ಹಾಗಾದ್ರೆ ಈ ಒಟ್ಟು ಇಲ್ಲಿಯವರೆಗೆ ಅಂದ್ರ 1987 2019 ಇಲ್ಲಿಯವರೆಗೆ ಒಟ್ಟು ಎಷ್ಟು ಪ್ರಶಸ್ತಿಗಳು ನೀಡ್ಯಾರಪ್ಪ ಅಂದ್ರ ಒಟ್ಟು 33 ಪ್ರಶಸ್ತಿಗಳು ನೀಡ್ಯಾರ ನೋಡ್ರಿ. ಒಟ್ಟು ಪ್ರಶಸ್ತಿಗಳು ಎಷ್ಟ್ರಿ? 33. ಹಾಗಾದ್ರೆ ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಕೇಳಿದ್ರೆ ಯಾರ್ರಿ? ಕುವೆಂಪು. ಹಾಗಾದ್ರೆ ನೋಡ್ರಿ, ಪಂಪ ಪ್ರಶಸ್ತಿ ಕೇಳಿದ್ರೆ ಮೊದಲು ಕೇಳಿದ್ರು ಕುವೆಂಪು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕೇಳಿದ್ರು ಕುವೆಂಪು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಕೇಳಿದ್ರು ಕುವೆಂಪು. ಇವ್ರಿಗೆ 1900 ಕುವೆಂಪುಗ 1964 ಮೈಸೂರು ಸರ್ಕಾರ ಏನು ಮಾಡ್ತದಂದ್ರೆ ರೀ, ರಾಷ್ಟ್ರಕವಿ ಎಂಬ ಬಿರುದು ನೀಡ್ತಾರೆ ನೋಡ್ರಿ. ಮೈಸೂರು ಸರ್ಕಾರ ಯಾವ ಬಿರುದು ನೀಡ್ತಾರೆ ರೀ? ರಾಷ್ಟ್ರಕವಿ. ರಾಷ್ಟ್ರಕವಿ ಬಿರುದು ನೀಡಿದವರು ಯಾರ್ರಿ? ಮೈಸೂರು ಸರ್ಕಾರ. ಯಾವ ಕವಿ ನೀಡಿತ್ತು? ರಾಷ್ಟ್ರಕವಿ ಎಂಬ ಬಿರುದು ನೀಡಿತ್ತು. ಆದ್ರೆ ಎಷ್ಟು ನೀಡಿತ್ತಂದ್ರೆ 1964. ಕುವೆಂಪು ಅವರ ಆತ್ಮಕಥೆ ಯಾವ್ದಪ್ಪ ಅಂದ್ರೆ ನೆನಪಿನ ದೋಣಿಯಲ್ಲಿ ನೋಡ್ರಿ. ಯಾವ್ದ್ರಿ? ನೆನಪಿನ ದೋಣಿಯಲ್ಲಿ. ಇದು ಯಾರ ಆತ್ಮಕಥೆ ರೀ? ಕುವೆಂಪು ಅವರ ಆತ್ಮಕಥೆ, ನೆನಪಿನ ದೋಣಿಯಲ್ಲಿ. ಹಾಗಾದ್ರೆ ಈ ಪಂಪ ಪ್ರಶಸ್ತಿಯನ್ನು ಕೊನೆಯದಾಗಿ ಪಡೆದವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯ ನೋಡ್ರಿ. ಯಾರ್ರಿ? ಡಾಕ್ಟರ್ ಸಿದ್ಧಲಿಂಗಯ್ಯ. ಇವ್ರಿಗೆ ಏನ್ ಯಾವ ಕವಿ ಅಂತ ಕರಿತೀವಿ ಅಂದ್ರೆ ದಲಿತ ಕವಿ ಅಂತ ಕರಿತೀವಿ. ಯಾವ ಕವಿ ರೀ? ದಲಿತ ಕವಿ. ದಲಿತ ಕವಿ ಎಂದು ಹೆಸರಾದ ಡಾಕ್ಟರ್ ಸಿದ್ಧಲಿಂಗಯ್ಯ ಇತ್ತೀಚೆಗೆ ಏನಾದರೂ ನಿಧನಾದರು. ಅಂದ್ರೆ 2019 ಕೊನೆಯ ಬಾರಿಗೆ ಪಂಪ ಪ್ರಶಸ್ತಿ ಪಡೆದ ವ್ಯಕ್ತಿ ಕೇಳಿದ್ರೆ ಯಾರ್ರಿ? ಅವನೇ ಡಾಕ್ಟರ್ ಸಿದ್ಧಲಿಂಗಯ್ಯ. ಹಾಗಾದ್ರೆ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾವ ಕೇಳಿದ್ರೆ ಯಾರ್ರಿ? ಕುವೆಂಪು. ಎಷ್ಟರ ಪಡೆದಾರೆ? 1987 ಪಡೆದ. ಅದು ಯಾವ ಕೃತಿ ಪಡೆದಪ್ಪ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ ನೋಡ್ರಿ. ಯಾವ ಕೃತಿ ರೀ? ಶ್ರೀ ರಾಮಾಯಣ ದರ್ಶನಂ. ಇಲ್ಲದ ನೋಡ್ರಿ, ಇವರೇ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ತಿ ಹೆಸರು. ಇದು ಕುವೆಂಪು ಅವರ ಕಾವ್ಯನಾಮ ನೋಡ್ರಿ. ಇದು ಕುವೆಂಪು ಅದಲ್ರಿ, ಇವರ ಕಾವ್ಯನಾಮ. ಪೂರ್ತಿ ಹೆಸರು ರೀ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನೋಡ್ರಿ. ಫಸ್ಟ್ಗೆ ಇವರು 1964 ರಾಷ್ಟ್ರಕವಿ ಎಂಬ ಬಿರುದು ಪಡೆದ್ರು. ಯಾರ್ರಿ? ಕುವೆಂಪು. ರಾಷ್ಟ್ರಕವಿ ಎಂಬ ಬಿರುದು 1964 ಪಡೆದ್ರಿ. 1967 ಯಾವ ಪ್ರಶಸ್ತಿ ಕೊಟ್ರಿ ಇವರಿಗೆ? ಸಾಹಿತ್ಯ ಭಾರತದಲ್ಲಿ ಸಾಹಿತ್ಯ ನೀಡುವ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಕೇಳಿದ್ರು ಯಾರ್ರಿ? ಇವರೇ ಕುವೆಂಪು. 1987 ಯಾವ ಪ್ರಶಸ್ತಿ ಪಡೆದ್ರಿ? ಪಂಪ ಪ್ರಶಸ್ತಿ ಪಡೆದ್ರು. ಇಲ್ಲ ನೋಡಿ, ಈ ಪ್ರಶಸ್ತಿ ಹೇಳಾಗ್ತಿವಾಗ 1987 ಪಂಪ ಪ್ರಶಸ್ತಿ ಪಡೆದ್ರು.
ಹಾಗಾದ್ರೆ 1992ರಾಗ ಏನೋ ಪ್ರಶಸ್ತಿ ಪಡೆದರೆ ಯಾವುದು ರೀ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಎಷ್ಟು ಪಡೆದ್ರೆ 1992ರಾಗ ಇದಕ್ಕೆ ತಮ್ಮಲ್ಲಿ 1955ರಾಗ ರೀ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದರೆ ಯಾರು ರೀ ಕುವೆಂಪು ಯಾವುದು ರೀ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕವಿ ಕೇಳಿದ್ರು ಕೂಡ ಕನ್ನಡಿ ಕೇಳಿದ್ರು ಅದು ಕೂಡ ಯಾರ್ರಿ ಕುವೆಂಪು ನೋಡ್ರಿ ಕುವೆಂಪುಗ ಕಾವ್ಯನಾಮ ಏನ್ರಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವನ ಕಾವ್ಯನಾಮ ಕುವೆಂಪು ಇವ್ರಿಗೆ 1987ರಾಗ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಯಾವ ಪ್ರಶಸ್ತಿ ಕೊಟ್ಟಾರ್ರಿ ಪಂಪ ಪ್ರಶಸ್ತಿ ಕೊಟ್ಟರ ಇವ್ರಿಗೆ 1955ರಾಗ ಯಾವ ಪ್ರಶಸ್ತಿ ಕೊಟ್ಟರಪ್ಪ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1964ರಾಗ್ರಿ ರಾಷ್ಟ್ರಕವಿ ಎಂಬ ಬಿರುದು ನೀಡರ್ರಿ 1967ರಾಗ ಯಾವ ಪ್ರಶಸ್ತಿ ಕೊಟ್ಟರಿ ಜ್ಞಾನಪೀಠ ಪ್ರಶಸ್ತಿ 1987ರಾಗ ಪಂಪ ಪ್ರಶಸ್ತಿ 1992ರಾಗ ಅಂದ್ರೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ರೀ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಾರ್ರಿ ಇವರ ಅಲ್ರಿ ಕುವೆಂಪು ಅದಲ್ರಿ ತಂದೆ ಮಕ್ಕಳು ಇಬ್ಬರು ಕೂಡಿ ಯಾವ ಪ್ರಶಸ್ತಿ ಪಡೆದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ್ರು ಇವ್ರ ಮಗ ಯಾರಪ್ಪ ಅಂದ್ರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ತಂದೆ ಮಕ್ಕಳು ಇಬ್ಬರು ಕೂಡಿ ಈ ಪ್ರಶಸ್ತಿ ಪಡೆದ್ರೆ ಯಾವುದ್ರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಇದು ಎಪ್ಪಡಿ ಕ್ವಶನ್ ಆಗಿದೆ ರೀ ತಂದೆ ಮಕ್ಕಳ ಜೋಡಿ ಕೇಳ್ಯಾರ ರೀ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ತಂದೆ ಮಕ್ಕಳು ಕೇಳ್ಯಾರ ಇವರೊಬ್ರು ಮತ್ತು ಡಿ ವಿ ಗುಂಡಪ್ಪ ಮತ್ತು ಬಿ ಜಿ ಎಲ್ ಸ್ವಾಮಿ ಅವರು ತಂದೆ ಮಕ್ಕಳು ಅದಾರೆ ನೆಕ್ಸ್ಟ್ ಪ್ರಶಸ್ತಿ ಪಡೆದ ನೋಡೋಣ ರೀ ಪಂಪ ಪ್ರಶಸ್ತಿ ಪಡೆದ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ತೀನಂ ಶ್ರೀಕಂಠಯ್ಯ ಇಲ್ಲದ ನೋಡ್ರಿ ಇವರೇ ತೀನಂ ಶ್ರೀಕಂಠಯ್ಯ ಇವರು ಯಾವ ಕೃತಿಯಪ್ಪ ಅಂದ್ರೆ ಭಾರತೀಯ ಕಾವ್ಯ ವಿಮಾಂಸೆ ಯಾವ್ದ್ರೆ ಅದು ಭಾರತೀಯ ಕಾವ್ಯ ವಿಮಾಂಸೆ ಎಂಬ ಕೃತಿಗೆ ಯಾವ ಪ್ರಶಸ್ತಿ ಪಡೆದ್ರಿ ಪಂಪ ಪ್ರಶಸ್ತಿ ಪಡೆದ್ರು ತೀನಂ ಶ್ರೀಕಂಠಯ್ಯ ಪೂರ್ತಿ ಹೆಸರು ಯಾವ್ದಂದ್ರಿ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ನೋಡ್ರಿ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಇದು ತೀನಂ ಶ್ರೀಕಂಠಯ್ಯರ ಪೂರ್ತಿ ಹೆಸರು ರೀ ಆದ್ರೆ ಇವರು ಯಾವ್ಯಾವ ಕೃತಿಗಳು ರಚನೆ ಮಾಡಿದ್ರು ಅಂದ್ರೆ ಒಲುಮೆ ಎಂಬ ಕವನ ಸಂಕಲನ ನೋಡ್ರಿ ಒಲುಮೆ ಎಂಬ ಕವನ ಸಂಕಲನ ರಚಿಸಿದವರು ಯಾರು ತೀನಂ ಶ್ರೀಕಂಠಯ್ಯ ಹಾಗಾದ್ರೆ ನಂಟರು ಎಂಬ ಪ್ರಬಂಧ ಸಂಕಲನ ಬರೀತಾರೆ ಯಾರ್ರಿ ತೀನಂ ಶ್ರೀಕಂಠಯ್ಯನವರು ಬರೆದ ನಂಟರು ಇದು ಏನು ಅವರ ಪ್ರಬಂಧ ಸಂಕಲನ ಇನ್ನೊಂದು ಬರೀತಾರೆ ರೀ ಭಾರತೀಯ ಕಾವ್ಯ ವಿಮಾಂಸೆ ಇದಕ್ಕೆ ಯಾವ ಪ್ರಶಸ್ತಿ ಸಿಕ್ಕದ್ರಿ ಪಂಪ ಪ್ರಶಸ್ತಿ ಸಿಕ್ಕದ ಯಾರಿಗೆ ನಮ್ಮ ತೀನಂ ಶ್ರೀಕಂಠಯ್ಯ ಅವರಿಗೆ ಹಾಗಾದ್ರೆ ಇನ್ನೊಂದು ಬರ್ತಾರೆ ರೀ ಕನ್ನಡ ಮಾಧ್ಯಮ ವ್ಯಾಕರಣ ಇದು ಯಾವೊಂದು ಎಫ್ಡಿ ಎಸ್ಡಿ ಯಾವುದೇ ಒಂದು ಎಕ್ಸಾಮ್ ಮೂಲಕ ರೀ ಅತಿ ಹೆಚ್ಚು ಯೂಸ್ ಆಗಿದ್ದು ಇವ್ರದ್ದು ಇದೇ ಬುಕ್ ರೀ ಕನ್ನಡ ಮಾಧ್ಯಮ ವ್ಯಾಕರಣ ಇದು ತೀನಂ ಶ್ರೀಕಂಠಯ್ಯನವರ ಬರೆದ ಪುಸ್ತಕ ಇವರ ಪೂರ್ತಿ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಇವ್ರು ಎಷ್ಟರಾಗ ಕೊಟ್ರಪ್ಪ ಅಂದ್ರೆ 1988ರಾಗ ನೋಡ್ರಿ 1988ರಾಗ ಯಾವ ಪ್ರಶಸ್ತಿ ಕೊಟ್ರಿ ಪಂಪ ಪ್ರಶಸ್ತಿ ಕೊಟ್ಟರು ಇವರ ಪೂರ್ತಿ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಯಾವ ಕೃತಿಗೆ ರೀ ಭಾರತೀಯ ಕಾವ್ಯ ವಿಮಾಂಸೆ ಈ ಪ್ರಶಸ್ತಿ ಪಡೆದ ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಶಿವರಾಮ್ ಕಾರಂತ್ ನೋಡ್ರಿ ಯಾರ್ರಿ ಶಿವರಾಮ್ ಕಾರಂತ ಇವ್ರಿಗೆ ಎಷ್ಟ ಕೊಟ್ರ ಅಂದ್ರೆ 1986ರಾಗ ಇದು ಯಾವ ಕೃತಿ ಕೊಟ್ರಂದ್ರೆ ಮೈಮನಗಳ ಸುಳಿಯಲ್ಲಿ ಮೈಮನಗಳ ಸುಳಿಯಲ್ಲಿ ಹಾಗಾದ್ರೆ ಇವರ ಪೂರ್ತಿ ಹೆಸರು ಯಾವ್ದಪ್ಪ ಅಂದ್ರೆ ಕೋಟ ಶಿವರಾಮ್ ಕಾರಂತ್ ನೋಡ್ರಿ ಯಾವ್ರಿ ಕೋಟ ಶಿವರಾಮ್ ಕಾರಂತ್ ಹಾಗಾದ್ರೆ ಈ ಶಿವರಾಮ್ ಕಾರಂತರ ಆತ್ಮಕಥೆ ನೋಡ್ರಿ ಆತ್ಮಕಥೆ ಶಿವರಾಮ್ ಕಾರಂತರ ಆತ್ಮಕಥೆ ಯಾವುದ್ರಿ ಹುಚ್ಚು ಮನಸ್ಸಿನ 10 ಮುಖಗಳು ನೋಡ್ರಿ ಹುಚ್ಚು ಮನಸ್ಸಿನ 10 ಮುಖಗಳು ಹುಚ್ಚು ಮನಸ್ಸಿನ 10 ಮುಖಗಳು ಯಾರ ಆತ್ಮಕಥೆ ಇರೋದು ಶಿವರಾಮ್ ಕಾರಂತರ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು ಯಾರ ಆತ್ಮಕಥೆ ಇರೋದು ಶಿವರಾಮ್ ಕಾರಂತರ ಆತ್ಮಕಥೆ ಇವರ ಪೂರ್ತಿ ಹೆಸರು ಕೋಟ ಶಿವರಾಮ್ ಕಾರಂತ್ ಇವ್ರಿಗೆ ಎಷ್ಟರಾಗ ಪಂಪ ಪ್ರಶಸ್ತಿ ಕೊಟ್ರಿ 1989ರಾಗ ಇದು ಯಾವ ಕೃತಿಗೆ ರೀ ಮೈಮನಗಳ ಸುಳಿಯಲ್ಲಿ ಯಾವ ಸುಳಿಯಲ್ಲಿ ಮೈಮನಗಳ ಸುಳಿಯಲ್ಲಿ ಇವರೇ ನೋಡ್ರಿ ಶಿವರಾಮ್ ಕಾರಂತ್ ಇವರಿಗೆ ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೂರನೇ ವ್ಯಕ್ತಿ ಕೇಳಿದ್ರೆ ಯಾರ್ರಿ ಶಿವರಾಮ್ ಕಾರಂತ್ 1977ರಾಗ ಜ್ಞಾನಪೀಠ ಪ್ರಶಸ್ತಿ ಕೊಟ್ರಿ ಯಾರಿಗೆ ರೀ ಶಿವರಾಮ್ ಕಾರಂತ್ ಯಾವ ಕೃತಿ ಅಂದ್ರೆ ಮುಖಜ್ಜಿಯ ಕನಸುಗಳು ನೋಡ್ರಿ ಯಾವ್ದ್ರ ಇದು ಮುಖಜ್ಜಿಯ ಕನಸುಗಳು ಮುಖಜ್ಜಿಯ ಕನಸುಗಳು ಎಂಬ ಕೃತಿಗೆ ಇವ್ರಿಗೆ ಯಾವ ಪ್ರಶಸ್ತಿ ಕೊಟ್ರಿ ಜ್ಞಾನಪೀಠ ಪ್ರಶಸ್ತಿ ಕೊಟ್ರು ಎಷ್ಟಾಗ್ರಿ 1977ರಾಗ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೂರನೇ ವ್ಯಕ್ತಿ ಕೇಳಿದ್ರೆ ಯಾರ್ರಿ ಶಿವರಾಮ್ ಕಾರಂತ್ ಇವರಿದೆ ನೋಡ್ರಿ ಮುಖಜ್ಜಿಯ ಕನಸುಗಳು ಇಲ್ಲಿ ನೋಡ್ರಿ ಈ ಮುಖಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಾದಂಬರಿ ಎಷ್ಟರಾಗ 1977ರಾಗ ಮರಳಿ ಮಣ್ಣಿಗೆ ಎಂಬುದು ಇವರ ಒಂದು ಕೃತಿ ಇನ್ನು ಚೋಮನ ದುಡಿ ಎಂಬ ಒಂದು ಕೃತಿ ಬರ್ತಾರೆ ಯಾರ್ರಿ ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತರ ಕೃತಿಗಳು ನೋಡ್ರಿ ಮುಖಜ್ಜಿಯ ಕನಸುಗಳು ಮರಳಿ ಮಣ್ಣಿಗೆ ಚೋಮನ ದುಡಿ ಮೈಮನಗಳ ಸುಳಿಯಲ್ಲಿ ಮತ್ತು ಬೆಟ್ಟದ ಜೀವ ಇವೆಲ್ಲ ಅವರ ಕೃತಿಗಳು ನೋಡ್ರಿ ಬೆಟ್ಟದ ಜೀವ ಮೈಮನಗಳ ಸುಳಿಯಲ್ಲಿ ಚೋಮನ ದುಡಿ ಮರಳಿ ಮಣ್ಣಿಗೆ ಮುಖಜ್ಜಿಯ ಕನಸುಗಳು ಇವರ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು ಇದು ಶಿವರಾಮ್ ಕಾರಂತರ ಬಗ್ಗೆ ನೋಡ್ರಿ
ನೆಕ್ಸ್ಟ್ ಇತ್ತೀಚೆಗೆ ಪಂಪ ಪ್ರಶಸ್ತಿ ಪಡೆದವ್ರು ಯಾರಪ್ಪ ಅಂದ್ರೆ 2018ರಾಗ ಯಾರಂದ್ರೆ ಪ್ರೊ ಎಸ್ ಸೆಟ್ಟರ್ ನೋಡ್ರಿ ಯಾರ್ರಿ ಪ್ರೊ ಎಸ್ ಸೆಟ್ಟರ್ ಇವ್ರಿಗೆ ಎಷ್ಟ್ರಾಗ ಅಂದ್ರೆ 2018ರಾಗ ಕೊಟ್ಟರು ಯಾವ ಇದಕ್ಕಂದ್ರೆ ಸಂಶೋಧನೆ ಎಂಬ ಕಾದಂಬರಿ ಇದಕ್ಕೆ ಕೊಟ್ರು ಯಾವ್ದ್ರಿ ಪಂಪ ಪ್ರಶಸ್ತಿ ಇವ್ರು ಇಲ್ಲದ ನೋಡ್ರಿ ಇವರೇ ಇವರೇ ಪ್ರೊ ಎಸ್ ಸೆಟ್ಟರ್ ಅವರು ನೆಕ್ಸ್ಟ್ ಇತ್ತೀಚೆಗೆ ಅಂದ್ರೆ 2019ರಾಗ ಕೊಟ್ಟವ್ರಿಗೆ ಯಾರಪ್ಪ ಅಂದ್ರೆ ಡಾಕ್ಟರ್ ಸಿ ಸಿದ್ದಲಿಂಗಯ್ಯ ನೋಡ್ರಿ ಡಾಕ್ಟರ್ ಸಿದ್ದಲಿಂಗಯ್ಯ ಇವರು ಸಮಗ್ರ ಸಾಹಿತ್ಯ ಕೊಟ್ಟರು ಯಾರಿಗೆ ರೀ 2019ರಾಗ ಪಂಪ ಪ್ರಶಸ್ತಿ ಪಡೆದ ಕೊನೆಯ ವ್ಯಕ್ತಿ ಅಂದ್ರೆ 33ನೇ ಪ್ರಶಸ್ತಿ ಇವರೇ ಕೊಟ್ಟಾರ್ರಿ 33ನೇ ಪ್ರಶಸ್ತಿ ಪಡೆದವ್ರು ಯಾರ್ರಿ ಡಾಕ್ಟರ್ ಸಿದ್ದಲಿಂಗಯ್ಯ ಯಾವುದಕ್ಕ ಸಮಗ್ರ ಸಾಹಿತ್ಯಕ್ಕೆ 2019ರ ಪಡೆದರು ಇವರ ಗಮನಾರ್ಹ ಕೃತಿಗಳು ನೋಡ್ರಿ ಯಾವ್ಯಾವಪ್ಪ ಅಂದ್ರೆ ಹೊಲೆಮಾದಿಗರ ಹಾಡು ಸಾವಿರಾರು ನಾಡಿಗಳು ಮತ್ತು ಮೆರವಣಿಗೆ ಇವರು ಇವರ ಪ್ರಮುಖ ಕೃತಿಗಳು ರೀ ಹೊಲೆಮಾದಿಗರ ಹಾಡು ಸಾವಿರಾರು ನಾಡಿಗಳು ಮತ್ತು ಮೆರವಣಿಗೆ ಇವರಿಗೆ ದಲಿತ ಕವಿ ಅಂತ ಪ್ರಸಿದ್ಧರಾಗಿದ್ದರು ನೋಡ್ರಿ ದಲಿತ ಕವಿ ಇತ್ತೀಚೆಗೆ ಏನಾದರೂ ಇವರು ನಿಧನರಾದರು ಹಾಗಾದ್ರೆ ಇವರಿಗೆ ಯಾವ ಪ್ರಶಸ್ತಿ ಬಂದ ಪಂಪ ಪ್ರಶಸ್ತಿ ಅಲ್ಲದೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಿದರು ಯಾರಿಗೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರಿಗೆ ಇವರ ಆತ್ಮಕಥೆ ನೋಡ್ರಿ ಇವರ ಆತ್ಮಕಥೆ ಯಾವುದಪ್ಪ ಅಂದ್ರೆ ನೆನಪಿನ ದೋಣಿಯಲ್ಲಿ ಆತ್ಮಕಥೆ ಯಾವುದ್ರ ಇವರದು ನೆನಪಿನ ದೋಣಿಯಲ್ಲಿ ಅಲ್ರಿ ಇವ್ರದ್ದು ನೆನಪಿನ ಆತ್ಮಕಥೆ ಊರು ಕೇರಿ ನೋಡ್ರಿ ಯಾವ್ದ್ರಿ ಊರು ಕೇರಿ ಸಿದ್ದಲಿಂಗಯ್ಯವರ ಆತ್ಮಕಥೆ ಯಾವ್ದ್ರಿ ಊರು ಕೇರಿ ನೆನಪಿನ ದೋಣಿಯಲ್ಲಿ ಅದು ಕುವೆಂಪುರ ಆತ್ಮಕಥೆ ರೀ ಇವರ ಗಮನಾರ್ಹ ಕೃತಿಗಳು ಹೊಲೆಮಾದಿಗರ ಹಾಡು ಸಾವಿರಾರು ನಾಡಿಗಳು ಮತ್ತು ಮೆರವಣಿಗೆ ಇವರು ಯಾವ ಕವಿಯತ್ ಪ್ರಸಿದ್ಧರಾಗಿದ್ದರಿ ದಲಿತ ಕವಿಯತ್ ಪ್ರಸಿದ್ಧರಾಗಿದ್ದರು ಪಂಪ ಪ್ರಶಸ್ತಿ ಅಲ್ಲದೆ ಇನ್ನೊಂದು ಬೇರೆ ಬೇರೆ ಯಾವ ಪ್ರಶಸ್ತಿ ಕೊಟ್ರಪ್ಪ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದರು ಇವರ ಆತ್ಮಕಥೆ ಯಾವುದ್ರಿ ಊರು ಕೇರಿ ನೆಕ್ಸ್ಟ್ ನೋಡ್ರಿ ಪಂಪ ಪ್ರಶಸ್ತಿ ಪಡೆದ ಪ್ರಮುಖ ವ್ಯಕ್ತಿಗಳು ನೋಡ್ರಿ ಅಂದ್ರೆ 4ನೇ ಪ್ರಶಸ್ತಿ ಯಾರಂದ್ರೆ ಬೂಸ್ನೂರು ಮಠ ಇದು ಎಲ್ಲ ಎಕ್ಸಾಮ್ ಕೇಳ್ಯಾರಿ ಬೂಸ್ನೂರು ಮಠಗ ಸಂಸಿ ಬೂಸ್ನೂರು ಮಠ ಎಷ್ಟಾಗಂದ್ರೆ 1990ರಾಗ 1990ರಾಗ ಇವು ಯಾವ ಕೃತಿಗೆ ಕೇಳ್ಯಾರ್ರಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ನೋಡ್ರಿ ಬೂಸ್ನೂರು ಮಠ ಎಷ್ಟಾಗ್ರಿ 1990ರಾಗ ಯಾವ ಕೃತಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಹಾಗಾದ್ರೆ 5ನೇ ಪ್ರಶಸ್ತಿ ಪಡೆದ ಯಾರಪ್ಪ ಅಂದ್ರೆ ಪೂತಿ ನರಸಿಂಹಾಚಾರ್ಯ ನೋಡ್ರಿ ಇವ್ರಿಗೆ 1991ರಾಗ 1991ರ ಯಾವ ಕೃತಿ ಇವರಿಗೆ ಶ್ರೀಹರಿಚರಿತೆ ಯಾವ್ದ್ರಿ ಶ್ರೀಹರಿಚರಿತೆ ಇನ್ನು ಏನ್ ಮೂರ್ತಿರಾವ್ ಯಾರ್ರಿ ಏನ್ ಮೂರ್ತಿರಾವ್ ಇವ್ರಿಗೆ 1992ರಾಗ ಕೊಟ್ಟಾರ್ರಿ 1992ರಾಗ ಯಾವ ಕೃತಿಗೆ ಇವರು ಪಂಪ ಪ್ರಶಸ್ತಿ ಪಡೆದ್ರ ಅಂದ್ರೆ ಎ ಎನ್ ಮೂರ್ತಿರಾವ್ ಅವರು ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಪಡೆದವ್ರು ಯಾರ್ರಿ ಎ ಎನ್ ಮೂರ್ತಿರಾವ್ ಇನ್ನು 7ನೇದು ಗೋಪಾಲಕೃಷ್ಣ ಅಡಿಗ ಯಾರಪ್ಪ ಅಂದ್ರೆ ಗೋಪಾಲಕೃಷ್ಣ ಅಡಿಗ ಇವ್ರಿಗೆ 1993ರಾಗ ಯಾವಾಗ್ರಿ 1993ರಾಗ ಸುವರ್ಣ ಪುತ್ತಳಿ ಯಾವ ಕೃತಿ ರೀ ಸುವರ್ಣ ಪುತ್ತಳಿ ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಪಡೆದ ಕನ್ನಡಿಗ ನೋಡ್ರಿ ಯಾರ್ರಿ ಗೋಪಾಲಕೃಷ್ಣ ಅಡಿಗೆ ಇನ್ನ ಸೇಡಿಯಾಪು ಕೃಷ್ಣ ಭಟ್ ಅಂತ ಬರ್ತಾರೆ ಯಾರ್ರಿ ಸೇಡಿಯಾಪು ಕೃಷ್ಣ ಭಟ್ ಇವರು 1994ರಾಗ ವಿಚಾರ ಪ್ರಪಂಚ ಯಾವ್ದ್ರಿ ವಿಚಾರ ಪ್ರಪಂಚ ಎಂಬ ಕೃತಿಗೆ ಯಾವ ಪ್ರಶಸ್ತಿ ಪಡೆದನ ಪಂಪ ಪ್ರಶಸ್ತಿ ಪಡೆದ್ರಿ ಇನ್ನ ಕೆ ಎಸ್ ನರಸಿಂಹಸ್ವಾಮಿ ಬರ್ತಾರ ನೋಡ್ರಿ 1995ರಾಗ ಯಾವ ಕೃತಿಗೆ ದುಂಡು ಮಲ್ಲಿಗೆ ಯಾವ್ದ್ರಿ ದುಂಡು ಮಲ್ಲಿಗೆ ಇತ್ತೀಚೆಗೆ ಎಸ್ಡಿಎ ಎಫ್ ಡಿ ಇದಾಗ ಇದೇ ಕ್ವಶನ್ ಕೇಳಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ಅವ್ರು ಯಾವ ಕೃತಿಗೆ ಪಂಪ ಪ್ರಶಸ್ತಿ ಬಂದ ಅಂತೇಳಿ ಯಾವ್ದ್ರಿ ಅದು ದುಂಡು ಮಲ್ಲಿಗೆ ಅಲ್ಲಿ ಆಪ್ಷನ್ಸ್ ಇಟ್ಟಿದ್ರು ಮೈಸೂರು ಮಲ್ಲಿಗೆ ಅಂತ ಇಟ್ಟಿದ್ರು ಇದಕ್ಕೆ ಯಾವ ಇವ್ರು ಕೆ ಎಸ್ ನರಸಿಂಹಸ್ವಾಮಿ ಯಾವ್ದ್ರಿ ದುಂಡು ಮಲ್ಲಿಗೆ ಇನ್ನು ಎಂ ಎಂ ಕಲಬುರ್ಗಿ ಇವ್ರಿಗೆ 1996 ನೋಡ್ರಿ 1996ರಾಗ ಇವರು ಸಮಗ್ರ ಸಾಹಿತ್ಯಕ್ಕೆ ಈ ಪಂಪ ಪ್ರಶಸ್ತಿ ಪಡೆದ್ರಿ ಇದು ಪಂಪ ಪ್ರಶಸ್ತಿಯ ಒಂದು ಸಂಕ್ಷಿಪ್ತ ಮಾಹಿತಿ ಆಗಿದ್ದು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು